नमस्कार ನಾನು ಯಾದಗಿರಿ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಕಾರ್ಯಾಧ್ಯಕ್ಷನಾಗಿದ್ದು ಈ ಮೂಲಕ ನಾನು ಮಾಧ್ಯಮದ ಮೂಲಕ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಒತ್ತಾಯ ಪೂರ್ವಕ ಮಾಡಿದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ಕಳೆದ ಸುಮಾರು ದಿನಗಳಿಂದ ಬಹಳಷ್ಟು ಮಳೆ ಸುರಿಯುತ್ತಿರುವುದರಿಂದ ಈಗಿನ ರೈತರು ಸಂತೋಷಗೊಂಡಿದ್ದಾರೆ ಒಂದು 15 20 ದಿನ ಮುಂಚೆ ಈಗ ಸಕಲದಲ್ಲಿ ಇವತ್ತು ಮಳೆ ಇರೋದ್ರಿಂದ ಎಲ್ಲ ರೈತರು ಹತ್ತಿ ತೊಗರಿ ಶೇಂಗಾ ಹೆಸರು ಬೆಳೆ ವಿಶೇಷ ಹೆಸರು ಬೆಳೆನ ಬಿತ್ತಿದ್ರು ಈಗ ನಿರಂತರವಾಗಿ ಇವತ್ತು ದಿನಾಲು ಮಳೆ ಬರುತ್ತಿರೋದ್ರಿಂದ ಆ ಚಿಕ್ಕ ಚಿಕ್ಕ ಬೆಳೆಗಳು ಏನಪ್ಪ ಅಂದ್ರೆ ಆ ಮಳೆ ನೀರು ಮೇಲೆ ನಿಂತು ಇವತ್ತು ಏನಪ್ಪ ಕೊಳೆತಕ್ಕಂತ ಕೊಳೆತಿದ್ದೇವೆ ಹಿಂಗಾಗಿ ನಾನು ಕೂಡ ಇವತ್ತು ಪರಿಸ್ಥಿತಿಯನ್ನ ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಂಘಟ ನಾನು ಕೂಡ ಇವತ್ತು ಎರಡು ಮೂರು ಕಡೆ ಹೋಗಿ ಸ್ಥಳವನ್ನ ವೀಕ್ಷಣೆ ಮಾಡಿದಾಗ ನೀರು ನಿಂತು ಆ ನೀರಿನಿಂದ ಬೆಳೆ ಇವತ್ತು ಕೊಳೆತಿದೆ ಎಲ್ಲೆಲ್ಲಿ ವೀಕ್ಷಣೆ ಮಾಡಿ ಗುರುಸಣಿಗೆ ಅಂದ್ರೆ ವಡಿಗೇರ ರೋಡಿಗೆ ಗುರುಸಣಿಗೆ ಜಮೀನು ಬರ್ತಾ ಇದೆ ವಡಿಗೇರ ರಸ್ತೆಯಲ್ಲಿ ಅಲ್ಲಿ ಸಂಪೂರ್ಣವಾಗಿ ಸುಮಾರು ಸರೌಂಡಿಂಗ್ ನೀರು ನಿಂತು ಆಮೇಲೆ ಬೆಳೆಗಳ ಅಕ್ಕಿ ಬೆಳೆಗಳು ಇನ್ನಿತರ ಬೆಳೆಗಳು ನಾಶ ಆಗಿದೆ ಹಾಗಾಗಿ ನಾನು ಜಿಲ್ಲಾಡಳಿತಕ್ಕೂ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಅಂತಂದ್ರೆ ಈಗ ರೈತರು ಒಂದು ಕಡೆ ಸುಮಾರು 7 ವರ್ಷಗಳಿಂದ ಪದೇ ಪದೇ ಇವತ್ತು ಸೈಕ್ಲೋನ್ ಎಫೆಕ್ಟ್ ಇರಬಹುದು ಬರಗಾಲ ಇರಬಹುದು ಇನ್ನಿತರ ಕಾರಣಗಳಿಂದ ತೊಂದರೆ ಅನುಭವಿಸುತ್ತಾ ಬಂದಿದ್ದಾರೆ ಈ ವರ್ಷ ಕೂಡ ಏನೋ ಒಂದು ಉಲ್ಲಾಸದಾಯಕ ಮಳೆ ಬಂದಿದೆ ಅಂತ ಅವರು ಕೂಡ ಈಗ ಏನಪ್ಪ ಅಂದ್ರೆ ಇವತ್ತು ಮನೆಯಿಂದ ಆ ಮಳೆಯಿಂದ ಬೆಳೆಗಳು ಹಾನಿಯಾಗುತ್ತದೆ ಹಾಗಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ತಕ್ಷಣವೇ ಸಂಬಂಧಿಸಿದ ಒಂದು ರೈತರ ಜಮೀನುಗಳಿಗೆ ಭೇಟಿ ನೀಡಿ ಜಂಟಿ ಸರ್ವೆ ಮಾಡಿ ಕೃಷಿ ಇಲಾಖೆ ಮತ್ತು ಕಂದಾಯ ಸರ್ವೆ ಮಾಡಿ ಅವರಿಗೆ ಒಂದು ಪರಿಹಾರವನ್ನ ಕೊಡ್ತಕ್ಕಂತ ಕೆಲಸ ಮಾಡಬೇಕಾದ ಸಂದರ್ಭದಲ್ಲಿ ನಾನು ಮಾಧ್ಯಮದ ಮೂಲಕ ಸರ್ಕಾರಕ್ಕೂ ಮತ್ತು ಮಾನ್ಯ ಜಿಲ್ಲಾಡಳಿತಕ್ಕೂ ಒತ್ತಾಯ ಮಾಡ್ತೀನಿ।